ನಮಸ್ಕಾರ ಸ್ನೇಹಿತರ, ನಮ್ಮ ಉತ್ತರ ಕರ್ನಾಟಕದ ಜೈ ರಂಗಭೂಮಿ ಯೂಟ್ಯೂಬ್ ಚಾನಲ್ ನಮ್ಮ ನಿಮ್ಮೆಲ್ಲರ ಮನರಂಜನೆಗಾಗಿ ಸೃಷ್ಟಿಸಿದ ಒಂದು ಚಾನಲ್ ಆಗಿದೆ. ನಾವು ಹಾಕುವ ಹೊಸ ಹೊಸ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೆ ಒತ್ತಿ ನಮ್ಮ ಹೊಸ ವಿಡಿಯೋ ನೋಡಿ ಆನಂದಿಸಿ. ಜೈ ರಂಗಭೂಮಿ ಕಲಾವಿದರು. ಹಲೋ, ಅಪೂರ್ವವಾಗಿ ನಮ್ಮ ಕಾಲೇಜು ರಸ್ತೆ ಹಿಡಿದು ಬಿಟ್ಟಿದ್ದೀರಾ? ಕ್ಷಣ ಕ್ಷಣಕ್ಕೂ ನನ್ನ ಮನ ನಿಮ್ಮ ಪ್ರೇಮದ ಪುಟದಲ್ಲಿ ಪ್ರೇಮದ ಪಕ್ಷಿಯಾಗಿ ಹಾರಾಡಬೇಕೆಂಬ ಅಂಬಲ ತುಂಬಿಕೊಂಡಿದೆ. ಅದಕ್ಕೆ ಯಾಕೆ ಇಷ್ಟೊಂದು ಅವಸರ? ಈ ಹೆಣ್ಣು ಹುಟ್ಟಿರುವುದೇ ನಿಮಗಾಗಿ. ಈ ನಿಮ್ಮ ಹೃದಯ ಹಂದರದಲ್ಲಿ ಶಾಶ್ವತವಾಗಿ ಇರಬೇಕು ಅಂತ ಪಣ ತೊಟ್ಟಿದೆ ಈ ನನ್ನ ಮನ. ಪ್ರೇಮದ ಪ್ರಕಾರವಾಗಿ ಬಂದಿರುವ ಈ ನಿಮ್ಮ ಪ್ರೀತಿಗೆ ಮುಂದೊಂದು ದಿನ ನೀವೇ ನನ್ನ ಭಾವಿ ಪತಿ ಆಗುವುದಂತ ನಾನು ಭಾವಿಸುತ್ತಿದ್ದೇನೆ. ಇದಕ್ಕೆ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ನೀವು ನನ್ನ ತಾಯಿಯ ತಮ್ಮ, ಅಂದ್ರೆ ನನಗೆ ಸೋದರ ಮಾವ. ನಾನು ನಿಮ್ಮ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನನ್ನ ತಂದೆ ನನ್ನ ಮನಸ್ಸಿಗೆ ನೋವು ಆಗುವಂತೆ ಯಾವತ್ತೂ ನಡೆದುಕೊಂಡಿಲ್ಲ. ನನ್ನ ತಾಯಿಯನ್ನು ಕಳೆದುಕೊಂಡ ಮೇಲೆ ಅಲ್ಲಿನಿಂದ ಇಲ್ಲಿ ಒಂದು ಮುಂದಾಗಿ ಬೆಳೆಸಿ ವಿದ್ಯೆ ಕಲಿಸಿ ನನ್ನ ಮನೆ ಗೆದ್ದವ್ರ ಜೊತೆಗೆ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಇವತ್ತೇ ನನ್ನ ತಂದೆಗೆ ಈ ವಿಷಯವನ್ನು ತಿಳಿಸುತ್ತೇನೆ. ಇವರು ಒಪ್ಪಿಕೊಳ್ಳುತ್ತಾರೆ ಎನ್ನುವ ನಂಬಿಕೆ ಇದೆ. ಒಂದು ವೇಳೆ ಅವರು ಒಪ್ಪದಿದ್ದರೆ? ಅರವಿಂದ್, ಯಾವತ್ತು ಕೆಟ್ಟದನ್ನು ಬಯಸಬಾರದು, ಒಳ್ಳೆಯದನ್ನೇ ಬಯಸಬೇಕು. ಆದರೆ ಆ ದೇವರು ಒಳ್ಳೆಯದು ಮಾಡ್ತಾನೆ. ಈ ನನ್ನ ಬಯಕೆ ಬಾಗಿಲು ಯಾವತ್ತೂ ಮುಚ್ಚುವುದಿಲ್ಲ. ಒಂದು ವೇಳೆ ನನ್ನ ತಂದೆ ಒಪ್ಪದಿದ್ದರೆ ಈ ನಮ್ಮ ಪ್ರೀತಿ ಪ್ರಳಯ ಎಷ್ಟೇ ಆದರೂ ಪರವಾಗಿಲ್ಲ. ಈ ನನ್ನ ಪ್ರಾಣದ ಅರಿವು ತೊರೆದು ನಿಮ್ಮ ಪ್ರೇಮದ ಸಂಗಾತಿಯಾಗುವೆ. ಈ ಮಾತು ನಾ ಶಿವನ ಸಾಕ್ಷಿಯಾಗಿ ಹೇಳುವೆ. ಒಂದು ವೇಳೆ ನೀವೇನಾದ್ರೂ ನನ್ನನ್ನು ಮರೆತು ಬೇರೆ ಹುಡುಗಿಯನ್ನು ಮದುವೆ ಆದ್ರೆ? ಈ ಮಾತನ್ನು ನನ್ನ ಕನಸಿನಲ್ಲೂ ನೆನೆಸಲಾರೆ. ನನ್ನ ರೋಗ ರೋಗಗಳಲ್ಲಿ ನೀನೇ ಒಂದು ದಿನ ನಿನ್ನನ್ನು ನೋಡದೆ ಹೋದರೆ ಅಂದು ನಾನು ಉಪವಾಸ ಮಾಡುತ್ತೇನೆ. ಕೂಡಲೂ ಅದು ವಿಷವಾಗುತ್ತದೆ. ನಿನ್ನನ್ನು ಮರೆತು ಬಂದಿದ್ದರೆ ಆಕಾಶಗಳ ಜೀತೆಲ್ಲ ಮೇಲೆ ನಿನ್ನನ್ನು ಮರೆತು ಬದುಕುವ ಮಾತಂತೂ ನನ್ನ ಮನದಲ್ಲಿ ಯಾವತ್ತೂ ಇಲ್ಲ. ಬದುಕಿದರೆ ನಿನ್ನೊಂದಿಗೆ ಬದುಕುವೆ. ದೇವರು ಮಾನಸಿಕವಾಗಿ ನಮ್ಮದು ಯಾವತ್ತೂ ಮದುವೆ ಆಗಿ ಹೋಗಿದೆ. ಮತ್ತೆ ಮದುವೆ ಎನ್ನುವ ಮೂಢನಂಬಿಕೆಗೆ ನಾವು ಮುಗಿಯುವುದೇ ಬೇಡ. ಬರೀ ಹಿರಿಯರ ಒಪ್ಪಿಗೆ ಪಡೆದರೆ ಅಷ್ಟೇ ಸಾಕು. ನಾವು ನಗುನು ಗೊತ್ತಾ ಬಾಳಿರುವ ದೂಡಿಯಲ್ಲಿ ಸಾಗಿದ್ರೆ ಅದಕ್ಕೆ ನಮಗೆ ಸ್ವರ್ಗ. ನಿನ್ನ ಪವಿತ್ರವಾದ ಪ್ರೇಮ ಶ್ರೀಮಂತಿಗೆ ಶೀಲ ಸ್ವರ್ಗದ ಸಮಾನತೆ ನಿನ್ನ ಸೌಂದರ್ಯ. ಇದರ ಮುಂದೆ ನನಗೆ ಸ್ವರ್ಗ ನನ್ನ ಕಣ್ಣಲ್ಲಿ ಕೀಳಾಗಿ ಕಾಣುವುದು ಅಂತ ಕೀಳಾಗಿ ಕಾಣುವುದು. ಇದೀಗವರೆಗೆ ನನಗೆ ಇಷ್ಟೊಂದು ವರ್ಣನೆ ಮಾಡ್ತಾ ಇದ್ದೀರಾ? ಅದರ ನನಗೆ ಇಷ್ಟವಿಲ್ಲ. ನಿನ್ನ ಸ್ವರ್ಗ ನಿನ್ನ ಸೌಂದರ್ಯದ ಮುಂದೆ ನಂಬೆ ಊರ್ವಶಿ ಮೇರೆಗೆ ಬ್ರಹ್ಮ ಬಲು ಬುದ್ಧಿಯಿಂದ ನಿನ್ನನ್ನು ತಿದ್ದಿ ತೀಡಿ ಈ ಭೂಮಿಗೆ ಬಿಟ್ಟಿದ್ದಾನೆ. ಬಂಗಾರದ ಬಟ್ಟಲು ಹಿಡಿದು ತಿರುಗಿದರೂ ನಿನ್ನಂತ ಗುಣವಂತೆ ಸಿಗುವುದು ಕಷ್ಟ. ನೀನು ಅಪ್ಪಟ ಚಿನ್ನ. ಚಿನ್ನ ಅದರ ಬೆಲೆ ಎಂದಾದರೂ ಕಳೆದುಕೊಳ್ಳಬಹುದೇ? ಚಿನ್ನ ವಾಸಿಸುವ ವಸತಿ ಗುಡಿಸಲಾಗಲೇನು, ಅರಮನೆ ಆಗಲೇನು, ಅದರ ಬೆಲೆ ಒಂದೇ. ನೀನು ನನ್ನ ಬಂಗಾರದ ಗಿನಿ ಎಂದು ನನ್ನ ಹೃದಯದಲ್ಲಿ ಭದ್ರವಾಗಿ ಇರಿಸಿಕೊಂಡಿದ್ದೇನೆ ಅಂತ. ಭದ್ರವಾಗಿ ಯಾರಾದರೂ ಕಟ್ಟಿಕೊಂಡು ಹೋಗಿದಾರು ಜೋಕೆ ಅಂಬಿಕ. ಕದಿಯಲು ಅದು ಹೊರಗಿನವರ ವಸ್ತುವಲ್ಲ. ನನ್ನ ಹೃದಯದಲ್ಲಿ ಮುಚ್ಚಿಕೊಂಡಿದ್ದೇನೆ. ನಿನ್ನ ಪ್ರತಿಬಿಂಬ ಮಾತ್ರ ಹೊರಗಿದೆ ಅಂಬಿಕ. ನಿನ್ನ ಅಂತರಂಗದ ಪ್ರೇಮ ನನ್ನ ಎಲೆಯಲ್ಲಿ ಮರೆಯಾಗಿದೆ. ಕದಿಯಲು ಯಾರಿದ್ದರೂ ಸಾಧ್ಯವಿಲ್ಲ ಅಂಬಿಕ, ಯಾರಿದ್ದರೂ ಸಾಧ್ಯವಿಲ್ಲ. ಈ ವಿಷಯ ನಮ್ಮ ಮನೆಯವರಿಗೆ ತಿಳಿಸಿ ಆದಷ್ಟು ಬೇಗ ನಾವಿಬ್ಬರು ಸತಿಪತಿಗಳಾಗೋಣ. ಈ ವಿಷಯದ ಬಗ್ಗೆ ನನ್ನ ತಂದೆಗೆ ಪತ್ರ ಬರೀತೀನಿ. ನನ್ನ ತಂದೆಯ ವರದಕ್ಷಿಣೆ ಎಷ್ಟು ಅಂತ ಕೇಳಿದ್ರು ನಾನು ಏನಂತ ಹೇಳಿ ಹೇಳಿದರೆ ನಿನ್ನ ತೂಕದಷ್ಟು ಚಿನ್ನ ಅಂತ ಹೇಳು ಅಂಬಿಕ. ಅಷ್ಟೊಂದು ಚಿನ್ನ ಎಲ್ಲಿಂದ ತರುವುದು? ಅಂದ್ರೆ ಇದೇ ಚಿನ್ನ ನನಗೆ ಬೇಕಾಗಿರುವುದು ಅಂಬಿಕ. ಅಂದ್ರೆ
ನೀನು ನಮ್ ಮನೆಗೆ ಬಂದ್ರೆ ಮುಗಿದೋಯ್ತು ಅಂಬಿಕಾ, ಚಿನ್ನ ಬಂದಂತೆ. ಆಹಾ, ನೀವು ಮಾತನಾಡುತ್ತಾ ಕವಿಗಳಾಗ್ಬಿಡ್ತೀರಾ. ನಾನು ಎಷ್ಟು ಸಮಯ ನಿಂತುಕೊಳ್ಬಾರ್ದು. ಆಮೇಲೆ ನನ್ನ ಮೇಲಿನ ಒಂದು ಕವನ ಕಟ್ಟಿಬಿಡ್ತೀರಾ ಅಷ್ಟೇ. ನೀನು ಕಟ್ಟಬಹುದೇ? ಈಗಾಗಲೇ ಕಟ್ಟಿದ್ದಾಗಿದೆ ಅಂಬಿಕಾ, ಕಟ್ಟಿದ್ದಾಗಿದೆ. ಆಡುವ ಸಿರಿಕಂಡ ಬೇಕಾಗಿದೆ. ಆ ಕಂಠ ನೀನಾಗೋಕ್ ಹೋಗಿದೆ. ನೀನಾಗು ಗಗನ ಹಾನಿ ಭುವನ ಹಾನಿ ಇರಿಸಲಾರದೆ.